ಬೆಂಗಳೂರಿನಲ್ಲಿ ದಿನಸಿ ಅಂಗಡಿ ತೆರೆದಿರುತ್ತೆ, ಹಣ್ಣು ತರಕಾರಿ ಮಾಂಸದ ಅಂಗಡಿ ತೆರೆದಿರುತ್ತೆ, ಅದ್ಯಾವುದನ್ನು ಕೂಡ ಬಂದ್ ಮಾಡಲ್ಲ. ಆಸ್ಪತ್ರೆ ಕ್ಲಿನಿಕ್ ಮೆಡಿಕಲ್ ಓಪನ್ ಇರುತ್ತೆ. ಈಗಾಗಲೇ ಹೇಳಿದ್ವಿ ನಿಮಗೆ ಏನಿರುತ್ತೆ ಏನಿರಲ್ಲ ಅಂತೇಳಿ, ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಜನರು ಓಡಾಡುವಂತಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಹೋಟೆಲ್ ಪಾರ್ಸಲ್ಗೆ ಯಾಕೆ ಇಟ್ಟಿದ್ದೀರಾ? ಹಾಗಿದ್ರೆ ಜನ ಓಡಾಡಬೇಡಿ ಅಂತಂದರೆ ಪಾರ್ಸಲ್ ತಗೊಳಕ್ಕೆ ಬರಲ್ವ ಅವರು? ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಯಾವ್ಯಾವ್ದು ಅನಗತ್ಯವಾಗಿ ಓಡಾಡಬೇಡಿ ಅಂತಿದ್ದಾರೆ, ಇನ್ನುಳಿದಂಥದ್ದು ಅವಕಾಶಗಳೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಡೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇಂದು ಸಂಜೆ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಪೂರ್ತಿ ನಗರದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಆಗಿರ್ತದೆ. ಈ ಸಂದರ್ಭದಲ್ಲಿ ಕೇವಲ ಅಗತ್ಯ ವಸ್ತುಗಳಿಗೆ ಮಾತ್ರ ಮಾರಾಟ ವಹಿವಾಟು ಮಾಡಲಿಕ್ಕೆ ಅವಕಾಶ ಇರ್ತದೆ. ಇದರಲ್ಲಿ ಮಾಂಸದ ಅಂಗಡಿಗಳು, ಹಣ್ಣು ತರಕಾರಿ ಮತ್ತು ಕೋಳಿ ಮೀನು ಈ ಅಂಗಡಿ ಮುಗ್ಗಟ್ಟುಗಳು ಕೂಡ ತೆರೆದಿರ್ತವೆ. ಈ ಒಂದು ಲಾಕ್ಡೌನಿನ ಅವಧಿಯಲ್ಲಿ ಸಾರ್ವಜನಿಕರು ಹೊರಗಡೆ ಓಡಾಡುವ ಅಂತ ಸಂದರ್ಭ ಬಂದಲ್ಲಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಮತ್ತು ಯಾವುದೇ ಕಾರಣಕ್ಕೆ ಅನಗತ್ಯವಾಗಿ ಓಡಾಟವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಕೋರುತ್ತಾ ಸಾರ್ವಜನಿಕರು, ಪೊಲೀಸ್, ಬಿಬಿಎಂಪಿ ಹಾಗೂ ಆರೋಗ್ಯ ಅಧಿಕಾರಿಗಳ ಸಹಕಾರವನ್ನು ನೀಡಬೇಕಂತ ಹೇಳಿ